ಕಚೇರಿಗೆ ಬಂದ ಮೇಲೆ ನಾನು ಬಿ ಫಾರ್ಮ್ ಟೈಪರ್ ಆಗಲ್ಲ, ಸಿ ಫಾರ್ಮ್ ಟೈಪರ್, ನನ್ನ ಕೆಲಸ ನಾನು ಮಾಡಲೇಬೇಕು. ಮಂಗಳವಾರ ನಾನು ಹೋಗಿ ನಾಮಿನೇಷನ್ ಆಗ್ತಾ ಇದ್ದೀನಿ. ಬಂಡಾಯ ಬಂಡಾಯ ಅಭ್ಯರ್ಥಿ ನಾನು. ಕೊನೆಯದಾಗಿ ನಿಮ್ಮ ಅಭಿಮಾನಿ ಬಳಗಕ್ಕೆ ಈಗ ಹೇಳ್ಬಿಟ್ಟಿದ್ದೀರಿ, ಅದನ್ನ ಹೇಳ್ಬಿಟ್ಟಿದ್ದೀನಿ. ಹೋರಾಟ ಮಾಡಬೇಡಿ, ಬಂಡಾಯ ಎತ್ತಿ ನಾನು ನಾಮಿನೇಷನ್ ಆದ್ಮೇಲೆ ರೋಡ್ ರೋಡ್ ನಲ್ಲಿ ನಾವೇ ಇರೋಣ. ಇಲ್ಲ, ಮನೆ ಮನೆಗೆ ನೀವೇ ತಲುಪ್ತೀರಿ. ನಾನೇ ಹೋಗ್ತೀನಿ. ಚುನಾವಣೆ ಎದುರಿಸೋದು ಖಚಿತ. ಖಚಿತ. ಮತದಾನದ ಮೂಲಕ ಆಯ್ಕೆ ಆಗ್ಲಿ, ಜನ ನಿರ್ಣಯ ಮಾಡ್ಲಿ ಅಂತ ತಾವು ನಿರ್ಧಾರ ಮಾಡಿದ್ದೀರಿ. ಮಾಡಿದ್ದೀನಿ. ಈಗ ಮತದಾರರಿಗೆ ತಾವು ಏನು ಹೇಳಿಕ್ ಬಯಸ್ತೀರಿ? ಕೊನೆಯದಾಗಿ ಯಾರ್ದು ಮತದಾರರಿಗೆ ಏನಿಲ್ಲ, ಅವ್ರು ನನ್ನ ಜೊತೆನಲ್ಲಿ ಇದ್ರೆ ನಾನು ಹೋಗಿ ಮಾಡ್ಲೇಬೇಕು. ಮಾಡ್ತೀನಿ, ಮಾಡೇ ಮಾಡ್ತೀನಿ. ಬಂಡಾಯ ಅಭ್ಯರ್ಥಿ ನಾನು ಗೆದ್ದೆ. ನೀವು ಇಷ್ಟು ದಿವಸ ಕಚೇರಿ ಒಳಗಡೆನೆ ಇದ್ರಿ, ಮೈದಾನಕ್ಕೆ ಬಂದಿರಲಿಲ್ಲ. ಇವತ್ತು ಮತದಾರರು ಒತ್ತಡದಿಂದ ತಾವು ಆಚೆ ಬಂದ್ಬಿಟ್ಟಿದ್ದೀರಿ, ಇನ್ನ ಮೈದಾನ ಆ ಕಾಡು ಕೇಳಿದ್ದೀರಿ ನೀವು. ಮಂಗಳೂರಿಂದ ನೀವು ನಡ್ಕೊಂಬುದು ಬೀದಿ ಬೀದಿ ನಾವೇ ಇರ್ತೀವಿ. ಚುನಾವಣೆ 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 17ನೇ ತಾರೀಕು ಎಲೆಕ್ಷನ್ ದಿವಸನೂ ನಾವೇ ಇರ್ತೀವಲ್ಲ, ನಮ್ಮವರೇ ಇರ್ತಾರೆ. ನಿಮ್ಗೆ ಪಕ್ಷದವ್ರು ಯಾರನ್ನ ಸಂಪರ್ಕ ಮಾಡಿದ್ರ? ಇಲ್ಲ ಸ್ವಾಮಿ. ಯಾರು 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 ಇವತ್ತು ಜಫ್ರುಲ್ಲಾ ಖಾನ್ ಸಾಹೇಬ್ ಫೋನ್ ಮಾಡಿದ್ರು. ಅವರು ಏನಕ್ಕೆ ಮಾಡಿದ್ರಿ ಅಂದ್ರೆ, ನನ್ನ ಅವ್ರ ಬಗ್ಗೆ ನಾನು ಹೇಳ್ಬಿಟ್ಟಲ್ಲ, ಅದ್ರ ಬಗ್ಗೆ ಮಾತಾಡಕ್ ಮಾತಾಡಿದ್ದಾರೆ. ಆದ್ರೆ ಏನಾಯ್ತು ಏನಿಲ್ಲ ಅದಕ್ಕೆ ಕೇಳಕ್ ಮಾತಾಡಿದ್ದ. ನನಗೆ ಹಿಂಗೆ ಹೇಳ್ಬಿಟ್ಟಲ್ಲ ಅಂತ ಫೋನ್ ಮಾಡಿದ್ದೀನಪ್ಪ. ನನಗೆ ನೋವಾಗೈತೆ, ನನಗೆ ನಾನು ಹೇಳಿದ್ದೀನಿ. ಆದರೆ ಅವ್ರೇನಾದರೂ ತಿಳ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರಂದ್ರೆ, ನಮ್ಮದು ರಾಜಕೀಯ ಬರುತ್ತೆ ಬರಲಿ, ನಮ್ಗೆ ಸಂತೋಷ. ನಾವು ಅದೇ ಅದೇ ಮಾಡ್ತಾರೆ, ಅದೇ ಯೋಚನೆ ನಮ್ದು ಕುಮಾರಣ್ಣ ಬರಲಿ ಅಂತಾನೆ ಸಂತೋಷ. ಆದರೆ ಜಫ್ರುಲ್ಲಾ ಖಾನ್ ಸಾಹೇಬ್ ಮಾತು ಕೇಳಿದ್ರು, ಅದು ನನಗೆ ಅರ್ಥ ಆಗಿಲ್ಲ. ನಮ್ಮದು ಗೌರ್ಮೆಂಟ್ ಬರುತ್ತೆ, ನಮ್ಮದು ಗೌರ್ಮೆಂಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಬಂದರೆ ಏನು ಸ್ವಾಮಿ? ಗೌರ್ಮೆಂಟ್ ಇಲ್ಲ ಅಂದ್ರೆ ನಿಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಬಂದ್ರೆ ನಾ ಮಾತ್ರ ಮಾಡ್ಬಾರ್ದು, ಹೇಳ್ಬಾರ್ದು. ಇಲ್ಲ, ಗೌರ್ಮೆಂಟ್ ಬಂದ್ರೆ ಏನ್ ಮಾಡ್ತಾರೆ ಅದು ಅವ್ರಿಗೆ ಗೊತ್ತು ಸ್ವಾಮಿ. ಅಲ್ಲ, ಗೌರ್ಮೆಂಟ್ ಬಂದ್ರೆ ಏನ್ ಮಾಡ್ತಾರೆ ಅದೇ ಅವ್ರಿಗೆ ಗೊತ್ತು. ಏನು 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 ಉದ್ದೇಶ ಏನು ಹೇಳಿದ್ರು ಅದು ನನಗೆ ಗೊತ್ತಿಲ್ಲ. ಅದ್ರ ಅರ್ಥ ಏನು ಗೌರ್ಮೆಂಟ್ ಬಂದ್ರೆ? ನೋಡಿ, 150 ಜನ ನಮ್ಮವ್ರು ಇದ್ರು, ಅವ್ರ ಮುಂದೆ ಅವ್ರು ಮಾತು ಕೊಟ್ಟು ಅಯ್ಯಪ್ಪದು ಬಿ ಫಾರ್ಮ್ ಯಾರಾದರೂ ತೊಗೊಂಡೋಗ್ಲಿ, ಸಿ ಫಾರ್ಮ್ ನಾನು ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಇವತ್ತು ನನಗೆ ಫೋನ್ನಲ್ಲಿ ಕೇಳ್ತಾ ಇದ್ದಾರೆ ನಾನು ಯಾವಾಗ ಹೇಳ್ದೆ ಅಂತ. ಅದರಲ್ಲೇ ಗೊತ್ತಾಯಿತು ಅವಾಗ ಎಲ್ಲ ಅಲ್ಲೇ ಗೊತ್ತಾಗ್ತಿತ್ತು. ತಿರ್ಗಾ ನಾವು ತಿರ್ಗಾ ಹೇಳಿದ್ರೆ ನಮಗೆ ಬೇಜಾರಾಯ್ತು. ಅದೇ ಲಾಸ್ಟಿಗೆ ಕೊನೆಯದಾಗಿ ಜಫ್ರುಲ್ ಖಾನ್ ಅವ್ರಿಗೆ ಏನು ತಿಳಿಸಿದ್ರಿ? ಏನು ತಿಳಿಸಿಲ್ಲ, ಏನಾದರೂ ಹೆಚ್ಚು ಕಡಿಮೆ ನಾನು ಹೇಳಿದರೆ ನಾನು ವರ್ಷ ಬರ್ತೈತೆ. ನಾನು ಏನು ಪಕ್ಷದಿಂದ ಜೀವನ ಮಾಡಿಲ್ಲ, ದೇವರಂತ ಬಾಬಾ ಇದ್ದಾನೆ. ನನಗೆ ಇವತ್ತು ನೀವು ಅನ್ಯಾಯ ಮಾಡಿದ್ದೀರಾ, ನಾಳೆ ನಿಮ್ಮ ಅನ್ಯಾಯ ಆಗತ್ತೆ. ಬೇರೆ ಏನು ಅವ್ರ ಪಕ್ಷ ಅಧಿಕಾರಕ್ಕೆ ಬರುತ್ತಾ? ನೋಡಿ, ಯಾರು ಏನು ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ನಾನು ನಮಾಜಿಗೆ ಹೋದ್ರೆ ಕುಮಾರಣ್ಣ ಬರಲಿ ಅಂತ ನಾನು ಈಗಲೂ ಹೇಳ್ತೇನೆ. ಈಗೂ ನಂಬಿಕೆ ಇದೆ ನಿಮಗೆ ಕುಮಾರಣ್ಣ ಸರ್ಕಾರ ಬರಲಿ? ಬರಲಿ ಸರ್. ನೀವು ಬಂಡಾಯ ಎದ್ರು ಅವ್ರು ಬರಲಿ? ಬರಲಿ. ಅಷ್ಟು ಅಭಿಮಾನ ಇದೆ ನಿಮ್ಗೆ? ಹೌದು, ನನ್ನ ಬಂಡಾಯ ಎತ್ತಿ ನಿಂತ್ಕೊಂಡು ಗೆದ್ರು ನಿಲ್ಲೋಗ್ತೀನಿ ಸ್ವಾಮಿ. ನಾನು ಹೋಗಿದೆ ಕುಮಾರಣ್ಣ ಹತ್ರನೇ. ಮತ್ತೆ ನೀವು ಗೆದ್ದಾದ್ಮೇಲೆ ಕುಮಾರಣ್ಣ ಕುಮಾರಣ್ಣ ಹತ್ರ ಹೋಗೋದು? ಯಾರೋ ಗೆದ್ದು ಬಿಟ್ಟಿದ್ದೀನಿ ಅಂತ ಬೇರೆ ಜಾಗ ಹೋಗಲ್ಲ. ಒಂದ್ಸಲಿ ಒಂದು ಮನೆಯಲ್ಲಿ ಒಂದು ನೀರು ಗ್ಲಾಸ್ ನೀರು ಕುಡಿದ್ರು ನಾನು ಹೇಳ್ತೀನಿ. ಕೊನೆಯದಾಗಿ ಪಕ್ಷಕ್ಕೂ ಹಾಗೂ ನಿಮ್ಮ ಮತದಾರರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಪಕ್ಷ ಹಾಗೂ ಮತದಾರರಿಗೆ ಪಕ್ಷ ಏನಿಲ್ಲ, ಪಕ್ಷದಿಂದ ನಮ್ಗೆ ಏನು ತೊಂದರೆ ಆಗಿಲ್ಲ. ಪಕ್ಷದಿಂದ ನಮ್ಗೆ ಏನು ತೊಂದರೆ ಆಗಿಲ್ಲ. ಏನಕ್ಕಂದ್ರೆ ಸೆಂಟ್ರಲ್ನಲ್ಲಿ ಇರೋದ್ರಿಂದ ಇವಾಗ ಡಬ್ಬುಲ್ಗಾ ಖಾನ್ ಸಾಹೇಬ್ರೆ ನೋಡಿ ಎಲ್ಲರ ಮುಂದೆ ಮಾತು ಕೊಟ್ಟು ಇವಾಗ ಏನು ಹೇಳ್ತಾವ್ರು ನನ್ನ ಫೋನ್ನಲ್ಲಿ ಇವತ್ತು ನಾನು ಯಾವಾಗ ಹೇಳ್ತೇವೆ ಏನಕ್ಕೆ ನಿಮಗೆ
ರಾಜೀನಾಮೆ ಕೊಡಿ ಅಂತ ನಾನು ಹೇಳಿದ್ದೆ. ಇವತ್ತು ಚೇಂಜ್ ಆಗಿರೋದು ಹೇಳಿ ಸ್ವಾಮಿ. ರಾಜೀನಾಮೆ ಕೇಳಿದ ತಕ್ಷಣ ನಿಮ್ಗೆ ಅಷ್ಟೊಂದು ನೋವು ಬರ್ತೈತಲ್ಲ, 94 ಇಂದ ರೀ ನಾನು ಮಾಡ್ತಾರ ಕೆಲಸ ರೀ. ಕೃಷ್ಣಪ್ಪ MLA ಆದ್ರಲ್ಲ ಅವಾಗಿಂದ ರೀ ನಾನು ಕೆಲಸ ಮಾಡ್ತಾರ ಪಕ್ಷಕ್ಕೆ. ಇಷ್ಟು ದಿವಸ ಇಷ್ಟು ವರ್ಷ ಆಯ್ತು ನೀವು ಪಕ್ಷಕ್ಕೆ ಬಂದಿದ್ದು. ಹಾಂ, 94 ಇಂದ ರೀ ಮಾಡ್ತಾ ಇಲ್ಲ. ನನಗೆ ಜಾಸ್ತಿ ನೋವು ನೋವು ಆಗಿರ್ಬೇಕ ನಿಮ್ಗಾಗಿರ್ಬೇಕ? ಹಾ, ತಾನ್ ಅಂತ ಹೇಳಿದಾಳ, ತಾನ್ ಬಗ್ಗೆ ಏನ್ ಹೇಳಿದ ಸ್ವಾಮಿ? ನಾನು ತಾನ್ ದೊಡ್ಡ ಸ್ಥಾನ ಅಂತ ಹೇಳಿದ್ದು ತಪ್ಪು ಹೇಳಿಲ್ಲ. ತಾನ್ ಹಿಂಗ ತಾ ಒಂದ್ಸಲ ಮಾತ್ ಕೊಟ್ರ ಮಾತ್ ಮೇಲೆ ನಡೀತಾರ. ಆದ್ರೆ ಇವತ್ ನೀವು ಫೋನ್ ನಲ್ಲಿ ನನ್ಗೆ ಹೇಳ್ತಾ ಇದ್ದಾರೆ, ನಾನು ಯಾವಾಗ ಹೇಳಿದೆ ಅಂತ. 150 ಜನ ನನ್ ಜನ ಇದ್ರು ಅವ್ರ ಮುಂದೆ ನೀವು ಹೇಳಿರೋದು. ಆ 150 ಜನ ನಿಮ್ ಮನೆ ಹತ್ರ ಬರ್ತಾರೆ, ಅವಾಗ ಹೇಳಿ ಅವ್ರಿಗೆ ನಾನು ಹೇಳಿಲ್ಲ ಅಂತ. ಅವ್ರಿಗೆ ನನ್ಗೆ ಹೇಳ್ಬಿಡಿ. ನಾನು ಹೇಳಿದ್ರೆ ನಾನು ಹೋಗಿ ನಾನು ಬಿ ಫಾರ್ಮ್ ಕೇಳ್ತೆ, ಸಿ ಫಾರ್ಮ್ ಕೇಳ್ತಾರ ನಿಮ್ಮ ಹತ್ರ, ನಾನು ಹೇಳಿದ್ರೆ ತಪ್ಪಾಗತ್ತೆ. ಅವ್ರು ನಿಮ್ಮ ಮನೆ ಬಾಕಲ್ ಹತ್ರ ಬರ್ತಾರೆ, ಅವ್ರ ಉತ್ತರ ಕೊಡಿ, ನಾನು ಹೇಳಿಲ್ಲ ಅಂತ. ಅವ್ರ ಉತ್ತರ ಅವ್ರು ನಿಮ್ಗೆ ಕೊಡ್ತಾರೆ. ಇವಾಗವರೆಗೂ ಶಾಲ್ ಹಾಕೊಂಡು ಮುಂದುವರಿತಾ ಇದ್ದೀರಿ ಇದನ್ನ ಸ್ವಾಮಿ. ನಾನು ಬಂಡಾಯತಿ ನಿಂತ್ಕೊಂಡು ಗೆಲ್ತೀನೋ ಸೋಲ್ತೀನೋ ಅದು ದೇವ್ರ ಮೇಲೆ ಬಿಡ್ತೀನಿ. ಆದ್ರೂ ನನ್ನದು ನನ್ನ ಸಾಯಗಂಟ ಇದೇ ಶಾಲೆ ಇರ್ತೈತೆ ಸ್ವಾಮಿ. ಶಾಲ್ನಲ್ಲಿ ಚೈನ್ಯ ಅಲ್ಲ, ಶಾಲ್ಗೋಸ್ಕರ ನೀವು ಇರ್ತೀರಿ. ಶಾಲ್ ಚೈನ್ಯ ಪಕ್ಷಕ್ಕೂ ಮತ್ತೆ ಗೆದ್ರೆ ಮತ್ತೆ ಚೇಂಜ್ ಆಗಲ್ಲ. ನೀವು ಪಕ್ಷಕ್ಕೆ ಮತ್ತೆ ಮರಳು ಸೇರ್ಪಡೆ ಆಗ್ತೀರಿ. ಕುಮಾರಣ್ಣ ಹತ್ರ ಹೋಗಿ ಅಯ್ಯೋ ನಮ್ಮ ಅಣ್ಣಾರಿಯವರು ಹೋಗಿ ಜಗಳ ಮಾಡ್ತೀನಿ, ನಾನು ಜಗಳ ಮಾಡ್ತೀನಿ. ಏನಕ್ಕೆ ಅಧಿಕಾರ ಇಲ್ವ ನನಗೆ? ಮಾಡ್ತೀನಿ ಜಗಳ ಮಾಡ್ತೀನಿ, ಹೋಗಿ ನೀವು ಮಾಡಿದ್ದಕ್ಕೆ ನಾನು ಮಾಡಿದೆ ಅಂತ. ನಾನು ಅದೇ ಮತ್ತಲ್ಲಿ ಇಟ್ಕೊಂತಾರ ಅವರು ಇಟ್ಕೊಳಲ್ಲ, ಅದು ನನ್ಗೆ ಗೊತ್ತು. ಹಾಗಿದ್ರೆ ನಿಮ್ಗೊಂದು ಸಂಪರ್ಕ ಮಾಡ್ಬೋದಾಗಿತ್ತಲ್ಲ. ಇಲ್ಲ ಮಾಡಿಲ್ಲ ಸ್ವಾಮಿ. ಮತ್ತೆ ಅಣ್ಣ ಅಂತ ಹೇಳ್ತೀರಿ ನೀವು, ತಮ್ಮಂಗೆ ಕೇಳ್ಬೋದಾಗಿತ್ತಲ್ಲ. ಅದು ಏನೋ ಇರ್ತಾರ ಸೆಂಟರ್ನಲ್ಲಿ ಇರ್ತಾರ ಜನಗಳು, ಅವ್ರು ಒಳ್ಳೆಯವರು, ಅವ್ರ ಜೊತೆಗೆ ಇರೋದು ಸರಿ ಇಲ್ಲ ಅಂತ. ಅಷ್ಟೇ, ಒಳ್ಳೇದಾಗ್ಲಿ, ಧನ್ಯವಾದಗಳು ಅಣ್ಣ. ನಮಸ್ಕಾರ ಅಣ್ಣ. ತಿರ್ಗಾ ನನ್ಗೆ ಮಾಡಿರೋ ಥರ ಬೇರೆ ಮಗ ತಿರ್ಗಾ.